ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮ. ನಾನು ಇವತ್ತು ಈ ಕ್ಲಾಸಲ್ಲಿ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದ ಹಾಗೆ ಮುಂದೆ ಹೋಗ್ತಾ ಒಂದು ಒಳ್ಳೆ ಜಾಗನ ತೋರಿಸ್ತೀನಿ ನಿಮಗೆ. ಹಾಗೆ ನೀವಿನ್ನು ನಮ್ಮ ಆತ್ಮ ಆಲಿನ್ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ. ನಾವು ಇವತ್ತು ಅಂಬಾಜಿ ದುರ್ಗ ಅನ್ನೋ ಪ್ಲೇಸ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಅದು ಯಾರ್ಯಾರಂತ ನೀವು ಈಗಾಗಲೇ ನಮ್ಮ ಕುಡಚಾದ್ರಿ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ನಾನು ಹಾಗೆ ನಮ್ಮ ಸ್ನೇಹಿತರು ಮಂಜು, ಜಪಾಲ್ ರೆಡ್ಡಿ ಹಾಗೆ ಕೇಶವ್, ನಾವು ನಾಲ್ಕು ಜನನು ಕಾರ್ನಲ್ಲಿ ಹೋಗ್ತಾ ಇದ್ದೀವಿ. ಅಂಬಾಜಿ ದುರ್ಗ ಕೇವಲ ಬೆಂಗಳೂರಿನಿಂದ ಒಂದು ಸುಮಾರು 65-70 ಕಿಲೋಮೀಟರ್ ದೂರದಲ್ಲೇ ಸಿಗುತ್ತೆ ನಮಗೆ. ಇದು ಬೆಂಗಳೂರಿಗೆ ಮತ್ತು ಸುತ್ತಮುತ್ತ ಇರೋರಿಗೆ ಒಂದು ಉತ್ತಮವಾದ ಒಂದು ದಿವಸಕ್ಕೆ 7 ಮಾಡಿಸಿದ ಜಾಗ. ಸುಮಾರು 1.5 ಗಂಟೆಯಿಂದ 1-2 ಗಂಟೆ ಒಳಗಡೆ ನಾವು ಈ ಜಾಗಕ್ಕೆ ತಲುಪೋದು. ಹಾಗೆ ಅಂಬಾಜಿ ದುರ್ಗ ಕೈಲಾಸಗಿರಿ ಬೆಟ್ಟದ ತಪ್ಪಲಿನಲ್ಲೇ ಕಾಣಸಿಗುತ್ತದೆ. ಅಂದರೆ ನಮ್ಮ ಚಿಂತಾಮಣಿಯಲ್ಲೇ ಅಂಬಾಜಿ ದುರ್ಗ ಕೂಡ ಕಂಡುಬರುತ್ತದೆ. ನಾವು ಹೋಗ್ತಾರಂಥ ಈಗ ಮಣ್ಣಿನ ದಾರಿ ನೀವು ನೋಡ್ತಾ ಇರ್ಬೋದು. ಇದು ಈಗ ರೀಸೆಂಟಾಗಿ ಮಾಡಿರುವಂಥ ರಸ್ತೆ. ಇದು ಇದು ಕೈಲಾಸಗಿರಿ ಕಡೆಯಿಂದನೇ ಹೋಗುತ್ತೆ. ಆ ಕಾರ್ಗಳು ಮತ್ತು ಟೂ ವೀಲರ್ಸು ಎಲ್ಲರೂ ಕೂಡ ಅಂಬಾಜಿ ದುರ್ಗಕ್ಕೆ ಇದೇ ರೋಡಲ್ಲಿ ಆರಾಮಾಗಿ ಹೋಗ್ಬೋದು. ಸಣ್ಣ ಕಾರುಗಳು ಮೇಲೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತೇಳಿದ್ರೆ ಫುಲ್ಲು ಹಳ್ಳ ದಿನಗಳು ಜಾಸ್ತಿ ಇದೆ ಮತ್ತು ಕಲ್ಲು ಎಲ್ಲ ಜಾಸ್ತಿ ಇದೆ. ರಿಕ್ಸ್ ತೊಗೊಂಡು ಹೋಗೋದಾದರೆ ಆರಾಮಾಗಿ ಹೋಗ್ಬೋದು. ಟೂ ವೀಲರ್ಸ್ ಅಂತೂ ಆರಾಮಾಗಿ ಹೋಗ್ತಾರೆ ಮತ್ತು ಸೈಕಲ್ನಲ್ಲೂ ಬರೋರು ಬರ್ತಾರೆ. ಹಾಗೆ ಏನಾದರೂ ಫ್ಯಾಮಿಲಿ ಸಮೇತ ಟ್ರೆಕ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಇದು ಒಂದು ಉತ್ತಮವಾದ ಜಾಗ. ಇದಕ್ಕೆ ನೀವು ಕೈಲಾಸಗಿರಿ ಹತ್ರ ಬಂದು ಟ್ರೆಕ್ ಮಾಡ್ಬೋದು. ಮತ್ತು ಹಾಗೆ ಇನ್ನೂ ಸ್ವಲ್ಪ ಹಿಂದೆಯೇ ಕೈಲಾಸಗಿರಿಗೆ ಬರೋ ಜಾಗ ಅಂದರೆ ಆ ದಾರಿಯಲ್ಲೇ ಮೇಲೆ ಆರಾಮಾಗಿ ಆ ಕಡೆಯಿಂದನೂ ಬರ್ಬೋದು. ಆ್ಯಕ್ಚುಲಿ ಈಗ ಈ ರೀಸೆಂಟಾಗಿ ಮಾಡಿರೋ ರಸ್ತೆ ಮೂಲಕ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸಿಕ್ಕಾಪಡೆ ಚೆನ್ನಾಗಿದೆ ರಸ್ತೆ ಹೋಗೋದಕ್ಕೆ. ನಾವು ಬೆಳಗ್ಗೆ 3 ಗಂಟೆಗೆ ಇಲ್ಲಿ ಬಿಟ್ವಿ. ಯಾಕಂತೇಳಿದ್ರೆ ಆಲ್ರೆಡಿ ನಮ್ಮ ನವೀನಣ್ಣ ಮತ್ತು ಹರೀಶು ಸೈಕ್ಲಿಂಗಲ್ಲಿ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ಅವರು 7 ಗಂಟೆಗೆ ಅಲ್ಲಿ ನೈಟ್ ಸ್ಟೇ ಮಾಡೋದಕ್ಕೆ ಆಲ್ರೆಡಿ ಹೋಗಿದ್ರು. ಅದಕ್ಕೋಸ್ಕರ ನಾವು 4 ಜನನು ಬೆಳಗ್ಗೆ 3 ಗಂಟೆಗೆ ಬಿಟ್ಟು ನಾವು ಕೂಡ ಬೇಗನೆ ತಲುಪಿದ್ದೀವಿ. ನಾನು ಇದು 2ನೇ ಸಲ ಇಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಆ್ಯಕ್ಚುಲಿ ಕೇಶವು 3ನೇ ಸಲ ಇರಬೇಕು, ಮಂಜು 2ನೇ ಸಲ, ಮತ್ತು ಜಪಲ್ ರೆಡ್ಡಿ ಇದು ಫಸ್ಟ್ ಟೈಮು. ನೋಡಿ, ನಮ್ಮ ನವೀನಣ್ಣ ಅವರು ಟೆಂಟ್ ಹಾಕ್ಕೊಂಡು ಆರಾಮಾಗಿ ನೈಟ್ ಮಲ್ಕೊಂಡಿದ್ದಾರೆ. ಸಿಕ್ಕಾಪಡೆ ಇವಿ ಗಾಳಿ ಇರುತ್ತೆ ಮತ್ತು ಸಿಕ್ಕಾಪಡೆ ಚಳಿ ಇರುತ್ತೆ. ನವೀನಣ್ಣ ಒಳ್ಳೆ ಚಳಿ. ಹೀಟ್ರ್ ಹಾಕ್ಬೇಕಾ? ಹರೀಶ್ ಕೂಡ ಒಂದು 3 ಟೈಮ್ಸ್ ಬಂದಿದ್ದಾರೆ. ಹಾಗೆ ನಮ್ಮ ನವೀನಣ್ಣ ಮಾತ್ರ ಒಂದು ಆರ್ಸಲ್ ಬಂದಿದ್ದಾರೆ. ಆರ್ಸಲ್ ಬಂದವ್ರು ಈ ರಸ್ತೆಯಲ್ಲಿ ಬಂದಿರೋದು ಅವರು ಕೂಡ ಇದೆ ಫಸ್ಟ್ ಟೈಮು. ಆ್ಯಕ್ಚುಲಿ ಈ ಕಡೆ ಉಪ್ಪಾರಪೇಟೆ ಅನ್ನೋ ಕಡೆಯಿಂದ ನಾವು ಲಾಸ್ಟ್ ಇದೇ ದಾರಿಯಿಂದ ಬಂದಿದ್ದು. ಅಲ್ಲೂ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಮತ್ತು ಮರಗಳನ್ನು ತುಂಬ ಚೆನ್ನಾಗಿದೆ. ಇಲ್ಲಿ ಮಿಡ್ಲಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಹಾಗೆ ಮೇಲೆ ಶಿವನ ಟೆಂಪಲ್ ಇದೆ. ಒಂದು ಒಳ್ಳೆ ಪಾಯಿಂಟ್ ಇದೆ ನೋಡಿದ್ರೆ. ಆದರೆ ಸಿಕ್ಕಾಪಡೆ ಚಳಿ ಇರುತ್ತೆ, ಹಾಗೆ ಸಿಕ್ಕಾಪಡೆ ಗಾಳಿನೂ ಕೂಡ ಹೆವಿ ಇರುತ್ತೆ. ನೋಡ್ಕೊಂಡು ಬರಬೇಕು ಅಂದರೆ ಒಳ್ಳೆ ಜಾಕೆಟ್ಸು ಅಂತೆಲ್ಲ ತುಂಬ ಒಳ್ಳೆಯದು. ನಾವು ಬಿಟ್ಟಿದ ಮೇಲೆ ಹೋಗ್ತಾ ಸ್ವಲ್ಪ ಕೋಟೆಯ ಕಟ್ಟಡಗಳು ಕೂಡ ನಮಗೆ ಕಾಣಿಸಿದ್ವೆ. ಆದರೆ ಇಲ್ಲಿ ಯಾವ ರಾಜರು ಅಥವಾ ಯಾವ ಕೋಟೆಗಳಿದ್ವು ಅಂತ ಯಾವುದೇ ಪ್ರಾಬ್ಲಮ್ಗಳಿಲ್ಲ, ಅದನ್ನು ನೋಡುವಷ್ಟು ಗೊತ್ತಿಲ್ಲ. ಆದರೆ ಮೇಲುಗಡೆ ಮಾತ್ರ ತುಂಬ ಕಟ್ಟಡಗಳು ಒಂಥರ ಅದರ ಬಾಗಿಲುಗಳು ಇರುವಂಥ ಜಾಗಗಳೆಲ್ಲ ಕಾಣಿಸಿದ್ವು. ಮೇಲೆ ಮಾತ್ರ ಶಿವಣ್ಣ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಅದರಿಂದ ಒಳ್ಳೆ ಕಾಣಿಸ್ಕೊಳ್ಳಿಲ್ಲ.
ತುಂಬಾ ಸನ್ರೈಸ್ ಕೂಡ ತುಂಬ ಸಕಾಲಾಗಿ ಕಾಣಿಸುತ್ತೆ. ಹಾಗೆ ನೀವು ಸೂರ್ಯ ಉದಯ ಆಗೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಒಂದೊಳ್ಳೆ ಮೋಡಗಳು ಏನಿದ್ರು ಕಾಣಿಸುತ್ತೆ ಅಂದರೆ ಸೂಪರ್ ಕಾಣಿಸುತ್ತೆ. ನಿಮಗೆ ಇದಕ್ಕೆ ಥರನೇ ಇರುತ್ತೆ, ಸೂಪರ್ ಆಗಿರುತ್ತೆ. ಆದರೆ ಇಷ್ಟ ಇರಬೇಕು ಅಷ್ಟೇ. ನಾವು ಲಾಸ್ಟ್ ಟೈಮ್ ಕೂಡ ಅಷ್ಟೇನೂ ಸಿಕ್ಕಿಲ್ಲ, ಬಟ್ ಈ ಟೈಮ್ ಕೂಡ ಸ್ವಲ್ಪ ಕಡಿಮೆನೇ ಇದೆ, ಆದರೂ ಸೂಪರ್ ಆಗಿರುತ್ತೆ ನೋಡಿ ನೀವು. ಹಾಗೆ ಇದು ಮೊದಲನೇ ವಿಡಿಯೋ, ಇದರದ್ದು ನೆಕ್ಸ್ಟ್ ವಿಡಿಯೋ ಮತ್ತು ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಉತ್ತಮವಾದ ವಿಡಿಯೋಗಳನ್ನು ನಾನು ಕೊಡ್ತೀನಿ. ಅಕಸ್ಮಾತ್ ನೀವು ಯಾವ ಥರ ನಿಮ್ಮ ವಿಡಿಯೋಗಳು ಬೇಕು ಅಂತ ಏನಾದರೂ ಏನಿದ್ರೆ ನಿಮ್ಮ ಕಾಮೆಂಟ್ಸ್ ಸಿಗ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಂತ ಸೂಪರಾಗಿದೆ, ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂತೀನಿ. ಮತ್ತು ಇನ್ನು ಗಾಳಿ ಕಡಿಮೆ ಒಂಚೂರು ಇಲ್ಲ ಗಾಳಿ ಸಕದಾಗಿದೆ.